ಸ್ನೇಹಿತರೆ, ಈಗ ನಾವು ಆವಾಗವಾಗ ನಮ್ಮ ಸುತ್ತಮುತ್ತಲಲ್ಲಿ ಕೇಳಲ್ಪಡ್ತಿರ್ತೀವಿ, ಶುಗರ್ ಜಾಸ್ತಿಯಾಗಿ ಕಣ್ಣ ಹೋಗ್ಬಿಟ್ಟು ಅಂತ ಹೇಳಿ. ನಮ್ಮ ಸುತ್ತಮುತ್ತ ಯಾರಿಗೂ ಹಿಂಗೆ ಆಗಿರ್ತದೆ, ಯಾಕೆ ಹಿಂಗಾಗ್ತದೆ, ಸಕ್ಕರೆ ಕಾಯಿಲೆಗೂ ಮತ್ತು ಕಣ್ಣಿಗೂ ಏನು ಸಂಬಂಧ, ಇದನ್ನು ತಿಳ್ಕೊಳ್ಳೋದು ಭಾಳ ಅವಶ್ಯ. ಸಕ್ಕರೆ ಕಾಯಿಲೆ ಒಳಗೆ ದೇಹದ ಪ್ರತಿಯೊಂದು ಅಂಗಗಳು, ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಮೆದುಳಿರ್ಬೋದು, ಅಥವಾ ನಮ್ಮ ಕಣ್ಣಿರ್ಬೋದು, ಪ್ರತಿಯೊಂದೂ ಇದರಲ್ಲಿ ತೊಂದರೆ ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಎಂಡ್ ಆರ್ಗನ್ಸ್ ಅಂತ ಹೇಳ್ತೀವಿ ನಾವು. ಎಂಡ್ ಆರ್ಗನ್ಸ್ ಅಂತಂದರೆ ಅವಕ್ಕೆ ರಕ್ತ ಪ್ರಚಲನೆ ಒಂದ್ಸಲ ಕಟ್ ಆದರೆ ಬೇರೆ ಕಡೆಯಿಂದ ರಕ್ತ ಪ್ರಚಲನೆ ಆಗ್ತಿರಂಗಿಲ್ಲ. ಅಂಥವು ಯಾವಪ್ಪ ಅಂದರೆ ಕಿಡ್ನಿ, ಹಾರ್ಟು, ಬ್ರೈನು ಮತ್ತು ಕಣ್ಣು, ಆಮೇಲೆ ಮತ್ತು ಕಾಲಿನ ಬೆರಳುಗಳು. ಇದರಲ್ಲಿ ಏನಾಗ್ತದೆ ಅಂದರೆ ರಕ್ತ ಚಲನೆ ಒಂದ್ಸಲ ಹಾಳಾಯ್ತಪ್ಪ ಅಂದರೆ ಮತ್ತೊಂದು ರಕ್ತನಾಳ ಹುಟ್ಟೋದಿಲ್ಲ, ಹುಟ್ಟಿದರೂ ಅದು ಸರಿಯಾಗಿರಂಗಿಲ್ಲ. ಇದೇ ಎಲ್ಲ ಸಮಸ್ಯೆಗಳಿಗೂ ಮೂಲ. ಆದ್ದರಿಂದ ಈ ಐದು ಅಂಗಗಳೇನದವು ಶುಗರ್ ಒಳಗೆ ಭಾಳ ಅಫೆಕ್ಟ್ ಆಗ್ತಿರ್ತವೆ. ಸೊ ಕಣ್ಣೊಳಗೆ ಏನಾಗ್ತದೆ ಶುಗರಿಂದ, ಶುಗರ್ ಇದ್ದವ್ರಿಗೆ ಪೊರೆ ಬರೋ ಚಾನ್ಸಸ್ ಜಾಸ್ತಿ, ಬೇಗ ಬರ್ಬೋದು, ಗ್ಲಕೋಮಾ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ, ಆಮೇಲೆ ಕಣ್ಣಿನ ನರದಲ್ಲಿ ದೋಷ ಆಗೋ ಚಾನ್ಸಸ್ ಇರ್ತದೆ. ಕಣ್ಣಿನ ನರದಲ್ಲಿ ದೋಷ ಆಗೋ ಚಾನ್ಸಸ್ಗೆ ನಾವೇನು ಹೇಳ್ತೀವಿ, ದೋಷ ಕಂಡು ಬಂದರೆ ಅದಕ್ಕೆ ರೆಟಿನೋಪತಿ ಅಂತ ಹೇಳ್ತೀವಿ. ರೆಟಿನಾ ಅಂದರೆ ಅಕ್ಷಿಪಟ್ಲ, ಹಿಂದ್ಗಡೆ. ಈಗ ಹೆಂಗೆ ಕ್ಯಾಮ್ರಾದಲ್ಲಿ ಹಿಂದೆ ರೋಲ್ ಇರ್ತದೆ, ಒಂದು ರೀಲ್ ಇರ್ತದೆ, ಅದೇ ಥರ ಕಣ್ಣು ಒಳಗಡೆ ಹಿಂದ್ ಭಾಗದಲ್ಲಿ ಒಂದು ದೃಷ್ಟಿ ಪರದೆ ಇರ್ತದೆ. ನಾವೇನೋ ವಸ್ತು ನೋಡಿದ್ರು ಅದ್ರ ಬೆಳಕು ಅಲ್ಲಿ ಮೂಡಿದ ಮೇಲೇ ಅದು ನಮ್ಮ ಮೆದುಳಿಗೆ ಗೊತ್ತಾಗಿ ನಾವು ಇದನ್ನು ನೋಡ್ತಾ ಇದ್ದೀವಿ ಅಂತ ಅರ್ಥ ಆಗೋದು. ಸೊ ಈ ದೃಷ್ಟಿ ಪರದೆಗೆ ಏನಾದರೂ ತೊಂದರೆ ಆದರೆ, ಭಾಳ ಸೂಕ್ಷ್ಮ ದೃಷ್ಟಿ ಪರದೆ ಇದು, ಇದರಲ್ಲಿ ಏನಾಗ್ತದೆ ಶುಗರ್ ಇದ್ರೊಳಗೆ ಭಾಳ ದಿವಸದಿಂದ ಶುಗರ್ ಇದ್ದರೆ ಅಥವಾ ಶುಗರ್ ಸರಿಯಾಗಿ ಕಂಟ್ರೋಲ್ ಇರಲಿಲ್ಲ ಅಂದರೆ ಈ ರೆಟಿನಾದೊಳಗೆ ಚಾನ್ಸಸ್, ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ. ಈಗ ಕೆಲವೊಬ್ರು ಹೇಳ್ತಾರೆ ನಂದು ಮೊದಲಿಂದ ಶುಗರ್ ಭಾಳ ಚಲೋ ಕಂಟ್ರೋಲ್ ಐತ್ರಿ, ನನಗೆ ಯಾಕೆ ಪ್ರಾಬ್ಲಮ್ ಬಂದೈತೆ ಅಂತ. ಇದು ಎರಡು ಫ್ಯಾಕ್ಟರ್ ಇಂಪಾರ್ಟೆಂಟ್ ಇದರಲ್ಲಿ. ಒಂದು, ತುಂಬ ದಿವಸದಿಂದ ಶುಗರ್ ಇದ್ದರೆ ಅಥವಾ ಶುಗರ್ ಸರಿ ಕಂಟ್ರೋಲ್ ಇದ್ದರೆ, ಎರಡರಲ್ಲೂ ನೀವು ಚೆನ್ನಾಗಿ ಕಂಟ್ರೋಲ್ ಇತ್ತು, ಒಂದು 20 ವರ್ಷ ಆಗಿತ್ತಂದ್ರೆ ಅವಾಗೂ ಸ್ವಲ್ಪ ಮಟ್ಟಿಗೆ ನಿಮಗೆ ನರದೊಳಗೆ ದೋಷ ಬರೋ ಚಾನ್ಸಸ್ ಇರ್ತದೆ. ಕಂಟ್ರೋಲ್ ಇರಲಿಲ್ಲ ಅಂತಂದರೆ ನಿಮಗೆ 20 ವರ್ಷದಾಗ ಬರೋ ತೊಂದರೆಗಳು 8-10 ವರ್ಷಕ್ಕೇ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಸೊ ಆದ್ದರಿಂದ ಇದರಲ್ಲಿ ಮೇನ್ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಶುಗರ್ ಕಂಟ್ರೋಲ್ ಇಡೋದು. ಎರಡನೇದ್ದು ಏನಪ್ಪ ಅಂತಂದರೆ ಪ್ರತಿ ವರ್ಷಕ್ಕೊಮ್ಮೆ ಅಟ್ಲೀಸ್ಟ್, ನಿಮಗೇನೂ ತೊಂದರೆ ಇರಲಿಲ್ಲ, ಕಣ್ಣೆಲ್ಲ ಚೆನ್ನಾಗಿ ಕಾಣ್ತಾ ಇದೆ, ನನಗೇನು ತೊಂದರೆ ಇಲ್ಲ ಅಂತ ನಿಮ್ಗೆ ಅನಿಸಿದ್ರು ಕೂಡ, ವರ್ಷಕ್ಕೊಮ್ಮೆ ಆದರೂ ಕಣ್ಣಿನ ತಜ್ಞರನ್ನು ಭೇಟಿಯಾಗಿ ನಿಮ್ಮ ಕಣ್ಣಿನ ನರದ ಪರೀಕ್ಷೆ ಮಾಡ್ಕೋಬೇಕು. ಈ ಶುಗರ್ ಇದ್ದವರಿಗೆ ಕಂಪಲ್ಸರಿ ಇದು. ಕಣ್ಣಿನ ಪ್ರೆಷರ್ ಕರೆಕ್ಟ್ ಆಯಿತಲ್ಲ, ಗ್ಲುಕೋಮಾ ಏನಾದರೂ ಆಯ್ತಾ ಅಥವಾ ರೆಟಿನೋಪತಿ ಏನಾದರೂ ಆಯ್ತಾ, ಇವೆರಡೂ ತಪಾಸಣೆ ಕಂಪಲ್ಸರಿ ಆಗಬೇಕು ವರ್ಷಕ್ಕೊಮ್ಮೆ ಅಟ್ಲೀಸ್ಟ್. ಸೊ ಇದನ್ನು ನೀವು ಮಾಡೋದ್ರಿಂದ ಏನಾಗ್ತದೆ, ಈಗ ರೆಟಿನೋಪತಿ ಒಳಗೆ ಏನಾಗ್ತದೆ, ಒಮ್ಮಿದೊಮ್ಮೆ ಪ್ರಾಬ್ಲಮ್ ಬರೋಂಗಿಲ್ಲ. ಮೊದಲು ಸಣ್ಣಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ತವೆ, ರಕ್ತನಾಳಗಳು ಸೋರಕ್ಕೆ ಸ್ಟಾರ್ಟ್ ಆಗ್ತವೆ, ಇಲ್ಲ ಯಾವ್ಯಾವ ರಕ್ತನಾಳ ಬಂದ್ ಆಗ್ತವೆ, ಸಣ್ಣ ಸಣ್ಣ ರಕ್ತನಾಳಗಳು, ಮತ್ತೊಂದು ಹೊಸ ರಕ್ತನಾಳ ಹುಟ್ಟುತ್ತವೆ, ಹೊಸ ರಕ್ತನಾಳ ಗಟ್ಟಿ ಇರೋಂಗಿಲ್ಲ. ಅವೇನು ಮಾಡ್ತವೆ, ಯಾವಾಗ ಆದ್ರೂ ಒಮ್ಮೆ ಅದು ಬ್ಲಡ್ ಸೋರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಅಲ್ಲಿ ಸೋರಿದ ಕೂಡಲೇ ಏನಾಗ್ತದೆ, ಅದು ದೃಷ್ಟಿ ಇಮಿಡಿಯೇಟ್ ಮಂಜಾಗ್ತದೆ. ಸೊ ಈ ಥರ ತೊಂದರೆಗಳು ಬರೋದನ್ನು ನೀವು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು, ಇದಕ್ಕೇನು ಟ್ರೀಟ್ಮೆಂಟ್ ಅದ? ಒಂದು, ಚೆನ್ನಾಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ಸ್ಟಾರ್ಟಿಂಗಿಂದನೇ. ಎರಡನೇದು, ರೆಗ್ಯುಲರ್ ತಪಾಸಣೆ ಮಾಡಿಸೋದು. ರೆಗ್ಯುಲರ್ ತಪಾಸಣೆಯಲ್ಲಿ ನಾವು ಕಣ್ಣಿನ ನರ ಪರೀಕ್ಷೆ ಮಾಡಿದಾಗ ಇದು ಮುಂದುವರಿತದೆ, ಇದು ಏನಾದರೂ ಮುಂದೆ ತೊಂದರೆ ಕೊಡ್ತದೆ ಅಂತ ನಮಗೆ ಅನಿಸಿದರೆ ಅದನ್ನು ನಾವು ಅವಾಗೇ ಲೇಸರ್ ಮಾಡಿಬಿಟ್ಟು ಮುಂದೆ ನಿಮಗೆ ಸೀರಿಯಸ್ ಪ್ರಾಬ್ಲಮ್ ಆಗೋದನ್ನು ತಪ್ಪಿಸ್ಬೋದು. ಸೊ ಆದ್ದರಿಂದ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡೋದ್ರಿಂದ ಇದನ್ನು ನಿಮಗೆ ದೃಷ್ಟಿ ಹೋಗುವಂಥ ಸಾಧ್ಯತೆಗಳನ್ನ, ದೃಷ್ಟಿ ಹೋಗುವಂಥ ಕಾಂಪ್ಲಿಕೇಶನ್ಗಳನ್ನ ನಾವು ತಡೆಗಟ್ಬೋದು ಅಂತೇಳಿ ನಾನು ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಸ್ನೇಹಿತರೆ, ನಿಮಗೇನಾದರೂ ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗಾದರೂ ಶುಗರ್ ಇತ್ತಂದರೆ, ಡಯಾಬಿಟಿಸ್ ಇದ್ದಾಗ, ವರ್ಷಕ್ಕೊಮ್ಮೆ ದಯವಿಟ್ಟು ನಿಮ್ಮ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಮರಿಬೇಡಿ, ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳಿ.